ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಗಳ ಮಾಹಿತಿಗಾಗಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ. ನಂತರ ಮೂರು ಆಪ್ಷನ್ ಬರುತ್ತೆ, ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಹೆಲೋ ಫ್ರೆಂಡ್ಸ್, ಇದು ಪ್ರಪಂಚದ ಅತಿ ಚಿಕ್ಕ ಕೋತಿ. ಈ ಮೀನು ಗಂಟೆಗೆ 109 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಸಲಿದ್ದೇವೆ. ನಂಬರ್ 1, ಮಾರ್ಮೋಸೆಟ್ ಹೆಸರಿನ ಈ ಮಂಕಿ ಪ್ರಪಂಚದ ಅತಿ ಚಿಕ್ಕ ಕೋತಿಯಾಗಿದೆ. ಇದರ ತೂಕ ಕೇವಲ 100 ಗ್ರಾಂನಷ್ಟಿರುತ್ತದೆ. ಇದು ಕೇವಲ ಒಂದೇ ಒಂದು ಬೆರಳಿನ ಗಾತ್ರದಷ್ಟು ಆಕಾರವನ್ನು ಹೊಂದಿದೆ. ನೆಕ್ಸ್ಟ್ ನಂಬರ್ 2, ಒಂದು ಮೀನು ಇದೆ, ಅದರ ಹೆಸರು ಶೈಲ್ ಫಿಶ್. ಇದು ಪ್ರಪಂಚದಲ್ಲೇ ಅತಿ ವೇಗವಾಗಿ ಚಲಿಸುವಂತಹ ಮೀನು ಆಗಿದೆ. ಇದು ಗಂಟೆಗೆ 109 ಕಿಲೋಮೀಟರ್ ವೇಗದಲ್ಲಿ ನೀರಿನಲ್ಲಿ ಚಲಿಸುತ್ತದೆ. ನೆಕ್ಸ್ಟ್ ನಂಬರ್ 3, ನೀವು ಹಲವು ರೀತಿಯ ನಾಯಿಗಳನ್ನ ನೋಡಿರಬಹುದು. ಇಲ್ಲಿ ಇನ್ನೊಂದು ನಾಯಿ ಇದೆ, ಇದರ ಮುಖ ಮನುಷ್ಯರ ಮುಖದಂತಿದೆ. ಇದರ ಹೆಸರು ಯೋಗಿ. ನೆಕ್ಸ್ಟ್ ನಂಬರ್ 4, ಜಪಾನ್ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಮುಂದುವರೆದಿರುವಂತಹ ದೇಶವಾಗಿದೆ. ಜಪಾನಿನಲ್ಲಿ ಶಿಗಾಯ ಓಷಿಯನ್ ಡೋಮ್ ಹೆಸರಿನ ಬೀಚ್ ಇದೆ. ಇದು ಮಾನವ ನಿರ್ಮಿತ ಬೀಚ್ ಆಗಿದೆ, ಅಂದರೆ ಮ್ಯಾನ್ ಮೇಡ್ ಬೀಚ್ ಆಗಿದೆ. ಇದು ಆರ್ಟಿಫಿಷಿಯಲ್ ಬೀಚ್ ಆಗಿದೆ. ಸಾಮಾನ್ಯವಾಗಿ ಜನ ಸಮ್ಮರ್ನಲ್ಲಿ ಜಾಸ್ತಿ ಬೀಚ್ಗೆ ವಿಸಿಟ್ ಕೊಡ್ತಾರೆ. ಅದೇ ರೀತಿ ಈ ಆರ್ಟಿಫಿಷಿಯಲ್ ಬೀಚ್ನಲ್ಲಿ ಕಾಲಕ್ಕೆ ತಕ್ಕಂತೆ ಟೆಂಪರೇಚರ್ ಇರುವಂತೆ ಹಲವು ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳ ಮೂಲಕ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಟ್ಟಾರೆ ಒಂದು ರಿಯಲ್ ಬೀಚ್ಗೆ ಭೇಟಿ ಕೊಟ್ಟಂತಹ ಅನುಭವ ಈ ಬೀಚ್ನಲ್ಲಿ ಸಿಗುತ್ತದೆ. ನೆಕ್ಸ್ಟ್ ನಂಬರ್ 5, ಒಂದು ಇಂಟ್ರೆಸ್ಟಿಂಗ್ ಕ್ಯಾಲ್ಕುಲೇಷನ್ ಇದೆ. 259 × ಅಂದರೆ ಇಲ್ಲಿ ನಿಮ್ಮ ಏಜ್ ಹಾಕಿ, ನಂತರ × 39 ನಂತರ ಆನ್ಸರ್ ನೋಡಿ. ಈಗ ಉದಾಹರಣೆಗೆ ನಿಮ್ಮ ಏಜ್ 19 ಅಂತ ಇದ್ದರೆ 19 ಅಂತ ಮೆನ್ಷನ್ ಮಾಡಿ. ಸೊ 259 × 19 × 39 ಆನ್ಸರ್ 19 19 19. ಅದೇ ರೀತಿ 14 ಹಾಕಿದರೆ 259 × 14 × 39 ಆನ್ಸರ್ 14 14 14. ಇದೇ ಈ ಕ್ಯಾಲ್ಕುಲೇಷನ್ನ ಮ್ಯಾಜಿಕ್. ನೆಕ್ಸ್ಟ್ ನಂಬರ್ 6, ಕೆಲವರು ಕಾಯಿನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ, ಇನ್ನು ಕೆಲವರು ಸ್ಟ್ಯಾಂಪ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ಆದರೆ ಇನ್ನೂ ಕೆಲವು ಶ್ರೀಮಂತರು ಕಾರ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ಹೌದು, ಸುಲ್ತಾನ್ ಹಸನಲ್ ಬೋಲ್ಕೆ ಎನ್ನುವವರ ಬಳಿ 2019 ಪ್ರಕಾರ 7000ಕ್ಕಿಂತಲೂ ಜಾಸ್ತಿ ವಿವಿಧ ರೀತಿಯ ಕಾರುಗಳಿವೆ. ನೆಕ್ಸ್ಟ್ ನಂಬರ್ 7, ಜೂನ್ 2018 ಅಸ್ಸಾಂನಲ್ಲಿ ಇಲಿ ಮರಿಗಳು ಒಂದು ATMನಲ್ಲಿರುವಂಥ ಎಲ್ಲ ನೋಟುಗಳನ್ನು ಈ ರೀತಿ ಚಿಂದಿ ಚಿಂದಿಯಾಗಿ ತಿಂದು ಹಾಕಿದ್ದವು. ನೆಕ್ಸ್ಟ್ ನಂಬರ್ 8, ನೀವು ಬ್ರೌನ್ ಐಸ್ ಬ್ಲೂ ಐಸ್ ಇರುವಂಥ ವ್ಯಕ್ತಿಗಳನ್ನು ನೋಡಿರ್ತೀರಾ, ಆದರೆ ಈ ಎರಡೂ ರೀತಿಯ ಕಲ್ಲರ್ಗಳ ಕಣ್ಣುಗಳು ಒಂದೇ ವ್ಯಕ್ತಿಯಲ್ಲಿರುವುದನ್ನು ನೋಡಿರ್ತೀರಾ. ಹೌದು, ಈ ರೀತಿಯ ಜನಗಳು ಕೂಡ ಈ ಪ್ರಪಂಚದಲ್ಲಿ ಬಹಳಷ್ಟು ಜನ ಇದ್ದಾರೆ. ಒಂದು ಕಣ್ಣು ಬ್ಲೂ ಆಗಿರುತ್ತದೆ, ಮತ್ತೊಂದು ಕಣ್ಣು ಬ್ರೌನ್ ಆಗಿರುತ್ತದೆ. ಈ ರೀತಿಯ ಕಣ್ಣುಗಳಿರುವ ಸ್ನೇಹಿತರು ನಿಮ್ಮಲ್ಲಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಂಬರ್ 9, ಒಂದು ಹಂದಿಗೆ ಯಾವುದೇ ಕಾರಣಕ್ಕೂ ತಲೆ ಎತ್ತಿ ಆಕಾಶ ನೋಡಲು ಸಾಧ್ಯವಿಲ್ಲ. ಹಂದಿಗೆ ಇದು ಇಂಪಾಸಿಬಲ್ ಆಗಿದೆ. ನೆಕ್ಸ್ಟ್ ನಂಬರ್ 10, ಒಂದು ಜಿರಲೆಯ ತಲೆಯನ್ನು ಕತ್ತರಿಸಿದರೂ ಕೂಡ ಅದು 7 ದಿನಕ್ಕಿಂತಲೂ ಜಾಸ್ತಿ ದಿನ ಬದುಕುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ನೆಕ್ಸ್ಟ್ ನಂಬರ್ 11, ನೀರಿನ ಒಳಗೆ ನೀವು ಎಷ್ಟು ಸಮಯದವರೆಗೆ ಉಸಿರು ಕಟ್ಟುತ್ತೀರಾ? 1 ನಿಮಿಷ, 2 ನಿಮಿಷ, 5 ನಿಮಿಷ. ಆದರೆ ಸ್ಕಾರ್ಪಿಯನ್ ಅಂದರೆ ಚೇಳು ನೀರಿನ ಒಳಗೆ 6 ದಿನಗಳವರೆಗೆ ಉಸಿರು ಕಟ್ಟಿಕೊಂಡು ಬದುಕುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ನೆಕ್ಸ್ಟ್ ನಂಬರ್ 12, ನಿಮಗೆ ಭೂತದ ಕನಸು ಅಥವಾ ಕೆಟ್ಟ ಕನಸುಗಳು, ನಿಮಗೆ ಹೆದರಿಕೆ ತರುವಂತಹ ಕನಸುಗಳು ಬೀಳ್ತಾ ಇದ್ರೆ ಅದರ ಅರ್ಥ ನಿಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಅಂತ ಅರ್ಥ. ಹೌದು, ರಿಸರ್ಚ್ನ ಪ್ರಕಾರ ಬ್ರೈನ್ ಮ್ಯಾಕ್ಸಿಮಮ್ ಪಾಸಿಟಿವ್ ಕನಸುಗಳನ್ನೇ ಜನರೇಟ್ ಮಾಡುತ್ತೆ. ಆದರೆ ಯಾವಾಗ ನಿಮಗೆ ನೆಗೆಟಿವ್ ಕನಸುಗಳು ಬೀಳುತ್ತೋ ಆಗ ನಿಮ್ಮ ಬ್ರೈನ್ ಡಿಸ್ಬ್ಯಾಲೆನ್ಸ್ಡ್ ಆಗಿರುತ್ತೆ, ಒತ್ತಡಕ್ಕೆ ಒಳಗಾಗಿರುತ್ತೆ. ಆದ್ದರಿಂದ ಆ ದಿನದಲ್ಲಿ ನಿಮಗೆ ವಿಶ್ರಾಂತಿಯ ಅವಶ್ಯಕತೆ ಇರುತ್ತದೆ. ಸೊ ಓಕೆ ಫ್ರೆಂಡ್ಸ್, ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN Talk ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.